ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ತುಂಬ ರುಚಿಯಾದ ಸಾಂಬಾರ್ ಪೌಡರನ್ನು ಮನೆಯಲ್ಲೇ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಖಾರದ ಮೆಣಸಿನ್ಕಾಯಿ, ಅಂದರೆ ಬಳ್ಳಾರಿ ಮೆಣಸಿನ್ಕಾಯಿ ಅಂತಾರಲ್ಲ ಚಿಕ್ಕ ಮೆಣಸಿನ್ಕಾಯಿ, ಅದನ್ನು ತೊಗೊಂಡಿದ್ದೀನಿ ಖಾರದ ಮೆಣಸಿನ್ಕಾಯಿ. ನಾವು ಈ ಪೌಡರ್ನ 6 ತಿಂಗಳಿಗಾಗೋವಷ್ಟು ನಾವು ಮಾಡಿ ಸ್ಟೋರ್ ಮಾಡ್ಕೋಬೋದು, ಹಾಳಾಗಲ್ಲ. ನಾನು ಮಾಡೋ ಮೆಥಡಲ್ಲಿ ಮಾಡಿದ್ರೆ ಸ್ವಲ್ಪನೂ ಹಾಳಾಗಲ್ಲ. ಮತ್ತು ನಾನಿಲ್ಲಿ 1/2 ಕೆಜಿ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಕಲರ್ ಬೇಕು ಪೌಡರ್ ಅಂದರೆ ಸ್ವಲ್ಪ ಮತ್ತು ರುಚಿಗೂ ಬ್ಯಾಡಗಿ ಮೆಣಸಿನ್ಕಾಯಿನ ಯೂಸ್ ಮಾಡ್ತೀವಿ. ಮತ್ತು 1/2 ಕೆಜಿಯಷ್ಟು ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ತೊಟ್ಟೆಲ್ಲ ಮುರಿದ್ಬಿಟ್ಟು ಕ್ಲೀನಾಗಿ ಒಣಗಿಸಿ ತೊಗೊಂಡಿದ್ದೀನಿ ನಾನು ಇಲ್ಲಿ ಮೆಣಸಿನ್ಕಾಯಿನ. ತೊಟ್ಟು ಅಂದರೆ ಪೂರ್ತಿ ಮುರಿಬಾರ್ದು, ಅರ್ಧ ಮುರಿಬೇಕು. ಖಾರ ಅದು ಹಿಂದೆ ಇರುತ್ತಲ್ಲ ಅದರಲ್ಲೇ ಖಾರ ಇರುತ್ತೆ ಅಂತ ಹೇಳ್ತಾರೆ, ಅದಕ್ಕೆ ಅರ್ಧನ ತೊಟ್ಟು ಮುರ್ಕೋಬೇಕು ನಾವು ಕಡ್ಡಿನ. ಇಲ್ಲಿ 1/2 ಕೆಜಿಯಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1/2 ಕೆಜಿಯಷ್ಟು ಧನಿಯಾನ ಹಾಕ್ತಾಯಿದ್ದೀನಿ. ಧನಿಯ ಕೂಡ ನೀಟಾಗಿ ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ ನಾನು. ನಾವು ಹೇಳಿದ್ನಲ್ಲ ಫ್ರೆಂಡ್ಸ್, ಒಂದು 6 ತಿಂಗಳಾದರೂ ಮನೇಲಿ ಪೌಡರನ್ನು ಸ್ಟೋರ್ ಮಾಡ್ಬೋದು, 6 ತಿಂಗಳು ವರ್ಷ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ ಮತ್ತು ಕಲರು ಕೂಡ ಹಾಳಾಗಲ್ಲ. ಒಂದು ಕವರಲ್ಲಿ ನಾವು ಮಿಷಿನ್ ಮಾಡಿಸ್ಕೊಂಡು ಬಂದಮೇಲೆ ಒಂದು ಕವರಲ್ಲಿ ಅಥವಾ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪೌಡರ್. ಮತ್ತು ಇನ್ನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ, ಬನ್ನಿ. ಫ್ರೆಂಡ್ಸ್, ನಾನು ಸಾಂಬಾರ್ ಪೌಡರ್ ಮಾಡೋದಕ್ಕೆ ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು 1 ಕೆಜಿ ಮೆಣಸಿನ್ಕಾಯಿಗೆ 1/2 ಕೆಜಿ ಧನಿಯಾನ ಹಾಕಿದ್ದೀನಿ. ಮತ್ತು ಬೇಳೆಗಳನ್ನ ಯಾವ ಅಳತೆಲಿ ತೊಗೊಂಡಿದ್ದೀನಿ ಅಂತ ನಿಮ್ಗೆ ಇವಾಗ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಚಿಕ್ಕ ಗ್ಲಾಸ್ ಅಳತೆಲಿ ನಾನು ಒಂದೊಂದು ಗ್ಲಾಸ್ ಅಕ್ಕಿ, ಉದ್ದಿನ ಬೇಳೆ, ಕಡಲೆಬೇಳೆ ಎಲ್ಲ ಇದ್ರಲ್ಲಿ ತೊಗೊಂಡಿದ್ದೀನಿ. ಈ ಅಳತೆಲಿ 1 ಕೆಜಿ ಮೆಣಸಿನ್ಕಾಯಿಗೆ 1/2 ಕೆಜಿ ಧನಿಯಾನ ಹಾಕಬೇಕು. ಮತ್ತು ಕಾಳುಗಳು 100 ಗ್ರಾಮ್ ಅಷ್ಟು, ಈ ಗ್ಲಾಸಲ್ಲಿ 100 ಗ್ರಾಮ್ ಬರುತ್ತೆ, ಅಷ್ಟು ಕಾಳುಗಳನ್ನ ನಾವು ಸೇರಿಸ್ಕೋಬೇಕು. ಬನ್ನಿ ಇವಾಗ ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ತೊಳೆದು ಒಣಗಿಸಿ ತೊಗೊಂಡಿದ್ದೀನಿ. ಜೀರಿಗೆ ಮಾತ್ರ 1 ಕೆಜಿ ಮೆಣಸಿನ್ಕಾಯಿಗೆ 1/2 ಕೆಜಿ ಜೀರಿಗೆನ ಹಾಕಬೇಕು. ಇಲ್ಲಿ 1/2 ಕೆಜಿ ಜೀರಿಗೆನ ತೊಗೊಂಡಿದ್ದೀನಿ. ನಾನು ಹೇಳಿದಾಗೆ ಆ ಗ್ಲಾಸ್ ಅಳತೆಲಿ ಕಡಲೆಬೇಳೆನ ತೊಗೊಂಡಿದ್ದೀನಿ. ಮತ್ತು ಹೆಸರು ಬೇಳೆ 1 ಗ್ಲಾಸು, ತೊಗರಿಬೇಳೆ 1 ಗ್ಲಾಸು, ಉದ್ದಿನ ಬೇಳೆ 1 ಗ್ಲಾಸು, ಉದ್ದಿನ ಬೇಳೆ ಅಥವಾ ಕಾಳು ಯಾವುದಾದ್ರೂ ಸರಿ. ಮತ್ತು ಮೆಂತ್ಯ 1 ಗ್ಲಾಸಷ್ಟು, ಸಾಸಿವೆ. ಮತ್ತು ನಾನಿಲ್ಲಿ ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿನ ತೊಗೊಂಡಿದ್ದೀನಿ. ಮತ್ತು ಮೆಣಸು. ಮತ್ತು ಸಾಂಬಾರು ಗಟ್ಟಿ ಬರಲಿ ಅಂತ ಎಲ್ಲರೂ ಸಾಂಬಾರು ಪೌಡರ್ಗೆ ಅಕ್ಕಿ ಅಥವಾ ಕಡಲೆ ಹಾಕ್ತಾರೆ. ನಾನಿಲ್ಲಿ 1 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ನೀವು ಕಡಲೆ ಬೇಕಾದರೂ ಯೂಸ್ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ 1 ಗ್ಲಾಸು. ಈಗ ಇದನ್ನೆಲ್ಲ ಹುರ್ಕೋಬೇಕು ಲೈಟಾಗಿ, ಮೀಡಿಯಮ್ ಗ್ಯಾಸಲ್ಲಿ ಇವನ್ನೆಲ್ಲ ಸ್ವಲ್ಪ ಹುರ್ಕೋಬೇಕು. ಬನ್ನಿ ಹುರಿಯೋಣ ಫ್ರೆಂಡ್ಸ್. ಈಗ ನೋಡಿ, ಗ್ಯಾಸ್ ಆನ್ ಮಾಡಿದ್ದೀನಿ, ಬಾಣಲಿನ ಇಟ್ಟಿದ್ದೀನಿ ಹುರಿಯೋದಕ್ಕೆ. ಈಗ ಒಂದೊಂದಾಗಿನೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸ್ ಹುರ್ಕೊಳ್ಳೋಣ. ಮೊದಲಿಗೆ ನಾನು ಅಕ್ಕಿನ ಹುರಿತಾ ಇದ್ದೀನಿ. ಸ್ವಲ್ಪ ಬ್ರೌನ್ ಬರೋವರೆಗೂ ಹುರ್ಕೋಬೇಕು ಎಲ್ಲ. ನೋಡಿ, ಈಗ ಮೆಣಸನ್ನು ಫ್ರೈ ಮಾಡ್ತಾ ಇದ್ದೀನಿ, ಹುರ್ಕೋತಾ ಇದ್ದೀನಿ. ಒಂದೊಂದಾಗಿ ಹುರ್ಕೋಬೇಕು. ನೋಡಿ, ಈಗ ಚಕ್ಕೆ, ಲವಂಗ, ಏಲಕ್ಕಿನ ಫ್ರೈ ಮಾಡ್ತಾ ಇದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸಾಂಬಾರ್ ಪೌಡ್ರು ಎಷ್ಟೇ ದಿವಸ, 1-6 ಮಂತ್ಸ್ ಆಗಲಿ, 1 ಇಯರ್ ಇಟ್ಟರು ಗಮ್ ಅಂತಿರುತ್ತೆ ಸ್ಮೆಲ್, ತುಂಬ ಚೆನ್ನಾಗಿರುತ್ತೆ. ರುಚಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಸಾಸಿವೆ ತೊಗೊಂಡಿದ್ದೀನಿ ಇವಾಗ, ಸಾಸಿವೆನ ಫ್ರೈ ಮಾಡ್ತಾ ಇದ್ದೀನಿ, ಅಂದರೆ ಹುರಿತಾ ಇದ್ದೀನಿ. ಈಗ ಮೆಂತ್ಯನ ಫ್ರೈ ಮಾಡ್ತಾ ಇದ್ದೀನಿ. ಮೆಂತ್ಯನ ಸ್ವಲ್ಪ ಗಮ್ ಅಂತ ಫ್ಲೇವರ್ ಬರೋವರೆಗೂ ಹುರ್ಕೋಬೇಕು ಚೆನ್ನಾಗಿ. ನಾವು ಅಂಗಡಿಲಿ ಕೂಡ ತಂದು ಸಾಂಬಾರು ಮಾಡ್ಬೋದು, ಅರ್ಜೆಂಟ್ ಇರೋರು ಮಾಡ್ತಾರೆ, ಬಟ್ ಮನೇಲೆ ಈ ರೀತಿ ಪೌಡರ್ ಮಾಡ್ಕೊಂಡು ನಾವು ಸಾಂಬಾರು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ರುಚಿ ಕೂಡ ತುಂಬಾ ಹೆಚ್ಚು ಅಂತ ಹೇಳ್ಬೋದು ಮನೇಲೆ ಸಾಂಬಾರು ಪೌಡರ್ ಮಾಡಿದ್ರೆ. ನೋಡಿ, ನಾನೀಗ ಉದ್ದಿನ ಬೇಳೆ ಅಂದರೆ ಉದ್ದಿನ ಕಾಳನ್ನು ಹುರಿತಾ ಇದ್ದೀನಿ.
ಇದು ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು ಲೈಟ್ ಆಗಿ. ನೋಡಿ ಈಗ ಕಡಲೆಬೇಳೆಯನ್ನ ಹುರಿತಾ ಇದ್ದೀನಿ. ತೊಗರಿ ಬೇಳೆ ಹಾಕಿದೀನಿ ಇವಾಗ ಹುರಿಯೋದಕ್ಕೆ, ತೊಗರಿ ಬೇಳೆನ ಹುರಿತಾ ಇದ್ದೀನಿ. ನೋಡಿ ನಾನೀಗ ಹೆಸರು ಬೇಳೆನ ಹುರಿತಾ ಇದ್ದೀನಿ. ಹೆಸರು ಬೇಳೆ ಕಡಲೆಬೇಳೆ ಇಲ್ಲ ಅಂದ್ರೆ ಹೆಸರು ಕಾಳು ಕಡಲೆಕಾಳು ಕೂಡ ನಾವು ಯೂಸ್ ಮಾಡ್ಕೋಬಹುದು. ಬೇಳೆ ಇಲ್ಲ ಅಥವಾ ಕಾಳು ಎರಡರಲ್ಲಿ ಯಾವ್ದಾದ್ರು ನಾವು ಯೂಸ್ ಮಾಡ್ಬೋದು. ನಾನೀಗ ಕೊನೆಯಲ್ಲಿ ಜೀರಿಗೆಯನ್ನ ಹುರಿತಾ ಇದ್ದೀನಿ. ನೋಡಿ ನಾನು ಹೇಳ್ದಾಗೆ ಕಾಲ್ ಕೆಜಿಗಿಂತ ಸ್ವಲ್ಪ ಜಾಸ್ತಿ ತಗೊಂಡ್ರು ಒಳ್ಳೇದು. ಒಂದು ಕೆಜಿ ಮೆಣಸಿನ್ಕಾಯಿಗೆ ಕಾಲ್ ಕೆಜಿನಾದ್ರೂ ಮಿನಿಮಮ್ ಜೀರಿಗೆ ಹಾಕ್ಲೇಬೇಕು. ತುಂಬಾ ಚೆನ್ನಾಗಿರುತ್ತೆ ಪೌಡರ್, ಸಾಂಬಾರ್ ಪೌಡರ್ ಎಷ್ಟೇ ದಿವಸ ಇಟ್ರು ತುಂಬಾ ಚೆನ್ನಾಗಿರುತ್ತೆ. ನಾವು ಫ್ರೈ ಚೆನ್ನಾಗಿ ಮಾಡಿದ್ರೆ ಬೇಳೆಗಳೆಲ್ಲ ಎಷ್ಟು ದಿವಸ ಇಟ್ರು ಈ ಪೌಡರ್ ಹಾಳಾಗಲ್ಲ. ಒಂದು ವರ್ಷ ಕೂಡ ನಾವು ಇದನ್ನ ಸ್ಟೋರ್ ಮಾಡಿ ಯೂಸ್ ಮಾಡ್ಕೋಬಹುದು ಸಾಂಬಾರ್ ಪೌಡರ್ ಅನ್ನ. ಮತ್ತೆ ಸಾಂಬಾರ್ ಪೌಡರ್ ನಾವು ಮಿಷಿನ್ಗೆ ಹಾಕಿಸ್ಕೊಂಡು ಬಂದ್ಮೇಲೆ ಪೇಪರ್ ಮೇಲೆ ತಣ್ಣಗಾಗಕ್ ಬಿಡಬೇಕು. ನಂತರ ನಾವು ಒಂದು ಪ್ಲಾಸ್ಟಿಕ್ ಕವರ್ ಅಥವಾ ಗಾಜಿನ ಬಾಟಲ್ ಅಲ್ಲಿ ಸ್ಟೋರ್ ಮಾಡಿಕೊಂಡು ಇಟ್ಕೋಬಹುದು. ಎಷ್ಟೇ ದಿವಸ ಇಟ್ಟರು ಹಾಳಾಗಲ್ಲ. ಜೀರಿಗೆ ಕೂಡ ಮೀಡಿಯಂ ಫ್ಲೇಮ್ ಅಲ್ಲಿ ಹುರ್ಕೋಬೇಕು. ಚೆನ್ನಾಗಿ ಗಮ್ ಅಂತ ಸ್ಮೆಲ್ ಬರುತ್ತೆ ಅಂದ್ರೆ ತುಂಬಾನೇ ಜೀರಿಗೆ ಸ್ಮೆಲ್ ಗೊತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ. ಆ ರೀತಿ ಸ್ಮೆಲ್ ಬರೋವರೆಗೂ ನಾವು ಜೀರಿಗೆನ ಹುರ್ಕೋಬೇಕು. ನೋಡಿ ನಾನೀಗ ಗ್ಯಾಸ್ ಅನ್ನ ಆಫ್ ಮಾಡಿದೀನಿ. ಆ ಬಾಣಲಿ ಬಿಸಿ ಇರುತ್ತಲ್ಲ ಅದ್ರ ಒಳಗಡೆ ಕರ್ಬೇವಿನ ಸೊಪ್ಪನ್ನ ಹಾಕಿ ಒಂದ್ 5 ನಿಮಿಷ ಬಿಡಿ ಸಾಕು, ಅದೇ ಫ್ರೈ ಆಗುತ್ತೆ. ಗ್ಯಾಸ್ ಆನ್ ಮಾಡ್ಕೊಂಡು ಫ್ರೈ ಮಾಡಕ್ ಹೋಗ್ಬೇಡಿ, ಕರ್ಬೇವಿನ ಸೊಪ್ಪು ಸೀದೋಗುತ್ತೆ. ಬಾಣಲಿ ಬಿಸಿ ಇರುತ್ತಲ್ವಾ ಅದ್ರೊಳಗಡೆ ಹಾಕಿ ಒಂದ್ 5 ನಿಮಿಷ ಈ ತರ ಮಾಡಿದ್ರೆ ಸಾಕು. ನೋಡಿ ನಾನು ಗ್ಯಾಸ್ ಅನ್ನ ಆಫ್ ಮಾಡ್ಬಿಟ್ಟಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಕಾಳೆಲ್ಲ ಉರಿದಿದ್ದೀನಲ್ಲ, ಧನಿಯಾ ಮೆಣಸಿನ್ಕಾಯಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ನಾವು ಮಿಲ್ಗೆ ಹಾಕಿಸ್ಕೊಂಡು ಬರ್ತೀವಿ. ನಂತರ ಪೌಡರ್ನ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬಾನೇ ಚೆನ್ನಾಗಿರುತ್ತೆ, ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ ಈಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಕಾಳುಗಳೆಲ್ಲ. ನೋಡಿ ಕರ್ಬೇವಿನ ಸೊಪ್ಪು ಕಾಳು ಉರಿದಿದ್ದೀನಲ್ಲ ಅದೆಲ್ಲ ಪೂರ್ತಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾವು ಧನಿಯಾ ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಒಟ್ಟಿಗೆ ಬಿಡಿಸ್ಕೊಂಡ್ಬರ್ಬೇಕು ಮಿಷನ್ಗೆ. ನೋಡಿ ನಾನೀಗ ಧನಿಯಾನ ಉರಿತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು ಧನಿಯಾ ಫ್ಲೇವರ್, ಅವರು ಧನಿಯಾ ಫ್ಲೇವರ್ ಬರೋವರೆಗೂ ಹುರ್ಕೋಬೇಕು. ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು. ಧನಿಯಾ ಮಾತ್ರ ತುಂಬ ಚೆನ್ನಾಗಿ ಹುರ್ಕೋಬೇಕು, ಯಾಕಂದರೆ ಪೌಡರ್ ಮಾಡಿಸ್ದಾಗ ತುಂಬಾ ಗಮ್ ಅಂತ ಇರುತ್ತೆ, ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ. ಹಸಿ ವಾಸನೆ ಹೋಗೋವರೆಗೂ ಧನಿಯಾನ ಹುರ್ಕೋಬೇಕು ನಾವು. ಮೆಣಸಿನ್ಕಾಯಿನ ಸ್ವಲ್ಪ ಲೈಟಾಗಿ ಹುರ್ಕೋಬೇಕು, ಜಾಸ್ತಿ ಹುರಿಯೋಕ್ಕೆ ಹೋಗ್ಬಾರ್ದು, ಯಾಕಂದರೆ ಮೆಣಸಿನ್ಕಾಯಿ ಸೀದೋಗ್ಬಿಡುತ್ತೆ, ಕಪ್ಪಾದರೆ ಪೌಡರ್ ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಮಾತ್ರ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ನಾನೀಗ ಬ್ಯಾಡ್ಗೆ ಮೆಣಸಿನ್ಕಾಯಿನ ಹುರಿತಾ ಇದ್ದೀನಿ, ಮತ್ತು ಈಗ ಖಾರದ ಮೆಣಸಿನ್ಕಾಯಿನ ಹುರಿತಾ ಇದ್ದೀನಿ. ಒಂದು ಹದದಲ್ಲಿ ಹುರ್ಕೋಬೇಕು ಮೆಣಸಿನ್ಕಾಯಿನ, ತುಂಬ ಜಾಸ್ತಿ ಹುರಿಯೋಕ್ಕೆ ಹೋಗ್ಬೇಡಿ, ಯಾಕಂದರೆ ಮಿಷಿನ್ಗೆ ಹಾಕ್ಸಿದಾಗ ಪೌಡರ್ ಕಪ್ಪಾಗ್ಬಿಡುತ್ತೆ. ಸ್ವಲ್ಪ ಲೈಟಾಗಿ ಹುರ್ಕೊಳ್ಳಿ, ಧನಿಯಾ ತುಂಬ ಚೆನ್ನಾಗಿ ಹುರ್ಕೊಳ್ಳಿ ಫ್ಲೇವರ್ ಬರೋವರೆಗೂ, ಮೆಣಸಿನ್ಕಾಯಿ ಮಾತ್ರ ಲೈಟಾಗಿ ಹುರ್ಕೊಳ್ಳಿ, ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ. ಈಗ ನಾನು ಗುಂಟೂರು ಮೆಣಸಿನ್ಕಾಯಿನ ಹುರಿತಾ ಇದ್ದೀನಿ. ಮತ್ತು ಯಾವುದೇ ಕಾರಣಕ್ಕೂ ಮೆಣಸಿನ್ಕಾಯಿ ಧನಿಯಾ ಹುರಿಬೇಕಾದ್ರೆ ನೀವು ಆಯಿಲನ್ನು ಹಾಕೋಕ್ಕೆ ಹೋಗ್ಬೇಡ್ರಿ. ಆಯಿಲ್ ಹಾಕಿದ್ರೆ ಪೌಡರ್ ಬೇಗ ಹಾಳಾಗುತ್ತೆ. ಒಣಮೆಣಸಿನ್ಕಾಯಿನ ಹಾಗೆ ಹುರ್ಕೋಬೇಕು, ಧನಿಯಾ ಕೂಡ ಹಾಗೆ ಹುರ್ಕೋಬೇಕು. ಇದು ತಣ್ಣಗಾದ್ಮೇಲೆ ನಾನು ಕಾಳುಗಳಿಗೆ ಮಿಕ್ಸ್ ಮಾಡಿ ಮಿಷನ್ಗೆ ಹಾಕಿಸ್ಕೊಂಡು ಬಂದಿದ್ದೀವಿ. ನೋಡಿ ಪೌಡರ್ ರೆಡಿಯಾಗಿದೆ, ಅಂದರೆ ಸಾಂಬಾರು ಪೌಡರನ್ನು ನಾವು ಮಿಷನ್ಗೆ ಹಾಕಿಸ್ಕೊಂಡು ಬಂದು ಜಳ್ಳೆ ಹಿಡಿದು ಪೇಪರ್ ಮೇಲೆ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ತಂದಿದ ತಕ್ಷಣ ಬಾಕ್ಸ್ಗೆ ಆಗಲಿ ಕವರ್ಗೆ ಆಗಲಿ ತುಂಬಿಡೋಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ತಣ್ಣಗಾಗಬೇಕು. ಮಿಷನ್ಗೆ ಹಾಕಿಸ್ಕೊಂಡು ಬಂದಾಗ ಸ್ವಲ್ಪ ಬಿಸಿ ಇರುತ್ತೆ ಪೌಡರ್, ಯಾವುದೇ ಪೌಡರ್ ಆಗಲಿ ಹಿಟ್ಟಾಗಲಿ ಸ್ವಲ್ಪ ನಾವು ಈ ರೀತಿ ಪೇಪರ್ ಮೇಲೆ ತಣ್ಣಗಾಗಕ್ಕೆ ಬಿಡಬೇಕು. ನಂತರ ನಾವು ಇದನ್ನು ಸ್ಟೋರ್ ಮಾಡಬೇಕು ಬಾಕ್ಸ್ ಅಥವಾ ಕವರ್ಗಳಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಾಂಬಾರು ಪೌಡರ್. ಫ್ರೆಂಡ್ಸ್ ನಾನು ಮಾಡೋ ಮೆಥಡಲ್ಲಿ ಸಾಂಬಾರು ಪೌಡರನ್ನು ಒಮ್ಮೆ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರೆಲ್ಲ. ಈ ಸಾಂಬಾರು ಪೌಡರ್ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಎಲ್ಲ ಶೇರ್ ಮಾಡಿ. ಹೊಸದಾಗಿ ಯಾರು ನನ್ನ ಚಾನಲ್ ಅಂದರೆ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರೋ
ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ನೋಡಿ, ನಾನೀಗ ಒಂದು ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಪೌಡರನ್ನು. ನಿಮಗೆ ತೋರಿಸೋದಕ್ಕೋಸ್ಕರ ಈ ಪೌಡರನ್ನ ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ. ನಂತರ ನಾನು ಇದನ್ನು ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಎತ್ತಿಟ್ಟಿದ್ದೀನಿ. 6 ತಿಂಗಳಲ್ಲ ವರ್ಷ ಕೂಡ ಇಟ್ಟರು ಈ ಪೌಡರ್ ಕಲರ್ ಚೇಂಜ್ ಆಗೋಲ್ಲ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಅಂಗಡಿಯಿಂದ ತಂದು ಮಾಡೋದಕ್ಕಿಂತ ತುಂಬ ರುಚಿಯಾಗಿರುತ್ತೆ ಸಾಂಬಾರು ಎಲ್ಲ. ಇದು ಬೇಳೆ ಸಾರಿಗೆ, ಹುಳಿ ಸಾರಿಗೆ ಎಲ್ಲ ನಾವು ಯೂಸ್ ಮಾಡ್ಕೋಬೋದು. ತಿಳಿ ಸಾರಿಗೆ ಮತ್ತು ಬಸ್ಸಾರಿಗೆ ಎಲ್ಲ ಹಾಕೋಬೋದು ಫ್ರೆಂಡ್ಸ್. ನಾನ್ ವೆಜ್ಜಿಗೆ ಮಾತ್ರ ನಾವು ಈ ಪುಡಿನ ಯೂಸ್ ಮಾಡಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಗಾಗಿ ಆ್ಯಂಡ್ ವ್ಲಾಗ್ಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.